ಹೀಗೆ ಹೇಳಿ, ಏನಾಯ್ತು? ದೊಡ್ಡಪ್ಪ ನಮ್ಮಪ್ಪ ಎಲ್ಲ ಆಸ್ತಿನೂ ಕಳ್ಕೊಂಡ್ರು, ಈಗ ಹಳೆ ಮನೆಯಲ್ಲೇ ಇರೋದು. ಅಷ್ಟೇ ಅಲ್ಲ ಅತ್ತೆ, ನಾವು ಕೊಡ್ಬೇಕಾದ ಸಾಲಕ್ಕೆ ಈಗಿರೋ ಮನೆನೂ ಕೂಡ ನಾಳೆ ಹರಾಜಾಗ್ತಾ ಇದ್ದಾರೆ. ಏನ್ ತಾಯಿ, ಇದೇನ್ ತಾಯಿ? ಹಣೆ ತುಂಬ ಕುಂಕುಮ, ತಲೆಯಲ್ಲಿ ಹೂವು, ಈಗಿದೆಲ್ಲ ನನ್ ತವರಿಗೆ ನಾನು ವಿಧವೆ ಅಂತ ಗೊತ್ತಾಗ್ಬಾರ್ದು, ಅದಕ್ಕೆ ಇಷ್ಟಕ್ಕೂ ಇದನ್ನೆಲ್ಲ ಇಟ್ಕೊಳ್ಳಕ್ಕೆ 11ನೇ ದಿನದವರೆಗೂ ಕಾಲಾವಕಾಶ ಇದೆಯಲ್ಲ, ಅಲ್ಲಿವರೆಗೂ ಇದನ್ನ ಇಟ್ಕೊಳ್ಳೋಕೆ ನನಗೆ ಅವಕಾಶ ಕೊಡಿ. ಕೊನೆ ತನಕ ಮುತ್ತೈದೆ ಆಗಿರ್ಬೇಕಾದ ನಿಮಗೆ ದುರ್ದೈವ ಇಷ್ಟು ಬೇಗ ವೈಧವ್ಯನ ಕಳಿಸಬಾರ್ದಾಗಿತ್ತು ತಾಯಿ. ಒಂದೊಂದು ಸಲ ದೇವರು ಕೂಡ ಬಹಳ ಕಟ್ಟಕನಾಗ್ಬಿಡ್ತಾನೆ, ಬಹಳ ಕಟ್ಟಕನಾಗ್ಬಿಡ್ತಾನೆ. ಜಾನಕಿ ರಾಮಯ್ಯನವರೇ, ಹೊತ್ತಾಗತ್ತೆ, ಹೊರಡೋಣ. ಹಾಗೆ ನಮ್ಮ ಹಸು ಕರುಣು ತಗೊಳ್ಳಿ. ಹಸು ಕರುಣೆ ಯಾಕೆ ತಾಯಿ? ನಮ್ಮ ತಂದೆ ವಂಶನ್ ಬೆಳಗಬೇಕಾದ ನನ್ನ ಅಣ್ಣನ ಮಕ್ಕಳು ಹಾಲು ತುಪ್ಪ ಮೊಸರು ಇಲ್ಲದೆ ಹೇಗೆ ಸ್ವರ್ಗ ಹೋಗಿದ್ದಾರೆ ನೋಡಿದ್ರಲ್ಲ, ಅವ್ರು ಚೆನ್ನಾಗಿರ್ಬೇಕು, ನನ್ನ ತವರು ಉದ್ಧಾರ ಆಗ್ಬೇಕು, ಅದಕ್ಕೆ ಇದನ್ನ ಕೊಡ್ತಾ ಇದ್ದೀನಿ. ಅಮೀನ್ರೆ, ನೀವು ಸುರಾಚ್ಕೋಬಹುದು. ಈಗ ಹರಾಜ್ ಶುರುವಾಗುತ್ತೆ, ಕೂಗೋರೆಲ್ಲ ಕೂಗ್ಬಹುದು. ಸರ್ಕಾರಿ ಸವಾಲು 50,000. 60,000. 60,000. 60,000. 60,000 ಒಂದ್ ಸಾರಿ, 60,000 ಎರಡ್ ಸಾರಿ, 70,000. 70,000. 70,000. 80,000. 80,000. 90,000. 90,000. 95,000. 95,000. 1,00,000. 1,00,000 ಒಂದ್ ಸಾರಿ, 1,00,000 ಎರಡ್ ಸಾರಿ, 1,00,000 ಎರಡ್ ಸಾರಿ. ದಯವಿಟ್ಟು ಈ ಹರಾಜ್ ನಿಲ್ಸಿ, ದಯವಿಟ್ಟು. ಕ್ಷಮಸಮ್ಮ, ಹರಾಜ್ ನಡೆಸ್ತಾ ಇರೋರು ಬೋರ್ಲಿಂಗ್ ಅಣ್ಣವ್ರು, ಅವ್ರ ಹರಾಜ್ ನಿಲ್ಸು ಅಂದ್ರೆ ನಾನ್ ನಿಲ್ಲಿಸ್ತೀನಿ. ಜೋತವ, ಎಂತ ಕೆಲಸ ಮಾಡ್ತಾ ಇದ್ಯಾ? ಬಿಡುತ್ತಾಯಿ, ಕಾಲ್ ಬಿಡು. ಬೋರ್ಲಿಂಗ್ ಅಣ್ಣವ್ರೆ, ಈ ಮನೆ ಮೇಲೆ ಎಷ್ಟು ಸಾಲ ಇದೆಯೋ ಅದನ್ನೆಲ್ಲ ನಾನ್ ತೀರಿಸ್ತೀನಿ, ದಯವಿಟ್ಟು ಈ ಹರಾಜ್ ನಿಲ್ಸಿ. ಏನ್ ಮಾತಾಡ್ತೀಯ ಜೋತವ ನೀನು? ಅಸ್ಲು ಬಡ್ಡಿ ಎಲ್ಲ ಸೇರಿ 1,00,000 ರೂಪಾಯಿ ಆಯ್ತದೆ. ಅಷ್ಟೇ ತಾನೆ, ನಾನ್ ಕೊಡ್ತೀನಿ, ನನ್ ಮಾತಿನಲ್ಲಿ ನಂಬಿಕೆ ಇದೆಲ್ಲ, ಬೇಗ ಕೈ ಕೊಡಿ. ನಿನ್ ಮಾತಲ್ಲಿ ನಂಬಿಕೆ ಇಡದೆ ಬೇರೆ ಯಾರ ಮಾತಲ್ಲಿ ನಂಬಿಕೆ ಇಡ್ಲಿ ತಾಯಿ? ನಾನು ನಿಮ್ಮಪ್ಪ ಮಾಡಿ ಸಾಲಕ್ಕೆ ಎತ್ಕೊಳ್ ಬಿಡಿಸ್ಕೊಡೋಕೆ ಅಂತ ಕಿವಿಲಿ ಇದ್ದಿದ್ ವಾಲೆ ಬಿಚ್ಚಕೊಟ್ಟಿದ್ದ ಇನ್ನೂ ಮರ್ತಿಲ್ಲ ಕಣವ. ನಾನು ನಿನ್ ಮಾತ್ ಕೇಳಿಲ್ಲ ಕಣವ, ಹೇಳಿಲ್ಲ. ಅಮೀನ್ ಸಾಹೇಬ್ರೆ, ಹರಾಜ್ ನಿಲ್ಲಿಸ್ಬಿಡಿ. ಹರಾಜ್ ನಿಲ್ಲಿಸ್ಕೊಡ್ದು. ಸಾಕು ಸುಮ್ಮನೆಯ, ಹರಾಜ್ ನಿಲ್ಲಿಸ್ಕೊಡ್ದು ಅಂತ ಹೇಳೋಕೆ ನಿಮಗೇನೇ ಹಕ್ಕಿದೆ? ಎಲ್ಲಿ ಹರಾಜ್ ನಡೆಸ್ತಾರೋ ನನ್ನ ಗಂಡ ನಿಲ್ಸೋ ಹಕ್ಕೇನಿದ್ರು ನನ್ನ ಗಂಡನಿಗೆ ಹೊರತು ನಿಮಗೆ ಯಾರಿಗೂ ಇಲ್ಲ. ಆಹಾ, ಹರಿಯೋ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಬೇರೆ ಬೇಕಾ? ಏನೋ ಊರ್ ದೊಡ್ಡ ಮನಸ್ಸು ಅಂತ ನಾವು ಮರ್ಯಾದೆ ಕೊಟ್ರೆ ಜಾಸ್ತಿ ಆಗೋಯ್ತು ನಿಮ್ದು. ಅದರ ಮೇಲೆ ಏ ತಾತ, ಅದರ ಮೇಲೆ ನಿಮಗ್ ಬೇರೆ ಹೇಳ್ಬೇಕಾ?
ಏನ್ ಕೋಟಿ ಕುಣಿತಾ ಇದೆ ಅಲ್ಲಿ ಹೊರ ಮನೆಗಳ ಕಡೆ ಮತ್ತಲ್ಲಮ್ಮ ನಿಮ್ಮೆ ಉಪಕಾರನ ನಾನು ಯಾವತ್ತು ಮರೆಯಲ್ಲ ನನ್ನ ಹತ್ರ ದುಡ್ಡಿಲ್ಲ ಆದ್ರೆ ಈ ಒಡವೆ ಇದೆ ಇವಿಷ್ಟನ್ನು ತಗೊಳ್ಳಿ ಜೊತೆ ತಗೊಳ್ಳಿಮ್ಮ ತಗೊಳ್ಳಿ ಅಯ್ಯೋ ಯಾಕಮ್ಮ ಯಾಕಮ್ಮ ಅದ್ರ ಮೇಲೆ ಇಷ್ಟೊಂದು ಮಮತೆ ನಿನಗೆ ನೀನ್ ಏನ್ ಮಾಡಿದ್ರು ಅಷ್ಟೇನೆ ನಾಯಿ ಬಾಲ ಯಾವತ್ತು ಡೊಂಕೆನೆ ನೀನ್ ಮಾಡೋ ತ್ಯಾಗಕ್ಕೆ ಅರ್ಹರಲ್ಲಮ್ಮ ಇವರು ನಿನ್ನ ಬದುಕು ನೀನ್ ನೋಡ್ಕೋ ಅವ್ರ ಬದುಕು ನಾವ್ ನೋಡ್ಕೊಳ್ತಾರೆ ಅವ್ರೇನ್ ಗಂಡಸಲ್ಲ ನಿನ್ನ ಹತ್ರನೇ ಹಣ ತಗೊಂಡು ಶ್ರೀಮಂತರಾಗಿ ಮೆರೆದು ನಿನ್ನನ್ನ ಕಾಲ್ ಕಸವ ಕಾಣಲಿಲ್ಲ ಇವರು ಅವ್ರೇನೇ ಮಾಡಿದ್ರು ನನ್ನ ಅಣ್ಣಂದ್ರಲ್ವೇ ಏನಮ್ಮ ನೀನು ಒಡೆದು ಹೋಗಿದ್ದ ತವರು ಮತ್ತೆ ಜೀವಂತವಾಗಿದೆ ಎಲ್ಲರೂ ತಮ್ಮ ತಪ್ಪುಗಳನ್ನ ತಿದ್ದುಕೊಂಡು ಒಂದಾಗಿದ್ದಾರೆ ನಾನೀ ಮನೆ ಉಳಿಸೋದ್ರಿಂದ ನನ್ನ ತವರು ಉಳಿಯುತ್ತೆ ಇದು ನಾನು ನನ್ನ ತವರಿಗೆ ತೀರಿಸಬೇಕಾದ್ರೂ ಅವರು ನನ್ನ ಪ್ರೀತಿಯಿಂದ ನೋಡಬೇಕು ಅಂತಾಗ್ಲಿ ಮರ್ಯಾದೆ ಕೊಡಬೇಕು ಅಂತಾಗ್ಲಿ ನಾನು ಇದನ್ನ ಮಾಡ್ತಿಲ್ಲ ನಿಜವಾಗ್ಲಮ್ಮ ಈ ತವರಿಗೆ ನಿನ್ನ ಮಗಳಲ್ಲಮ್ಮ ದೇವತೆ ತಾಯಿ ದೇವತೆ ನಿಜವಾಗ್ಲು ನಿನ್ನಂತ ಹೆಣ್ಣನ್ನ ಮಗಳಾಗಿ ಪಡೆದ ತಂದೆ ತಾಯಿ ನಿಜಕ್ಕೂ ಧನ್ಯರು ಕಣಮ್ಮ ನಿಜಕ್ಕೂ ಧನ್ಯರು ನೀ ನೂರು ವರ್ಷ ಚೆನ್ನಾಗಿರು ತಾಯಿ ನೂರು ವರ್ಷ ಚೆನ್ನಾಗಿರು ತಗೋ ನಿನ್ ಕೈಯಾರೆ ಈ ಮನೆ ಬೀಗತಿಗೆ ಅಮ್ಮ ನೀನೇ ದೊಡ್ಡವಳು ನಿನ್ನ ಮುಂದೆ ನಾವು ತುಂಬಾ ತುಂಬಾ ಚಿಕ್ಕವರು ಕಣಮ್ಮ ತುಂಬಾ ಚಿಕ್ಕವರು ಅಮ್ಮ ಜ್ಯೋತಿ ನಾ ತಪ್ಪು ಮಾಡ್ಬಿಟ್ಟು ಅಮ್ಮ ನಮ್ಮನ್ನ ಕ್ಷಮಿಸ್ಬಿಡಮ್ಮ ಕ್ಷಮಿಸ್ಬಿಡು ರಾಜಣ್ಣ ತಪ್ಪು ಮಾಡೋದು ಸಹಜ ಅದನ್ನ ತಿದ್ದುಕೊಂಡು ಬಾಳೋನೆ ನಿಜವಾದ ಮನುಷ್ಯ ಇನ್ಮೇಲಾದ್ರೂ ಮತ್ತೆ ಎಡುವುದಾಗೆ ಚೆನ್ನಾಗಿ ಬಾಳಿ ಈ ಮನೆ ಹೆಣ್ಮಗಳಾಗೆ ನಾನು ನಿಮ್ಮ ಹತ್ರ ಬೇಡ್ಕೊಳ್ಳೋದಿಷ್ಟೇ ಯಾವತ್ತು ಏನಂತವರು ಹೊಟ್ಟೆ ತುಂಬಾ ತಿಂದು ನಗನಗುತ್ತಾ ಸಂತೋಷವಾಗಿರ್ಬೇಕು ಹಾಗೆ ನೋಡ್ಕೊಳ್ಳೋದು ನಿಮ್ ಜವಾಬ್ದಾರಿ ಅಮ್ಮನ್ನಂತೂ ಕಳ್ಕೊಂಡ್ವಿ ಅಪ್ಪನ್ನಾದ್ರೂ ಸುಖವಾಗಿ ಸಾಕಿ ಅಪ್ಪ ಈ ಮನೆ ಹಿರಿಯರು ಅವರ ಮಾರ್ಗದರ್ಶನದಲ್ಲಿ ಜೀವನ ಸಾಗಿಸಿ ಕೇಳಿದ್ರೇನು ಕೇಳಿದ್ರ ಎಂತ ಮುತ್ತಿನಂತ ಮಾತು ಹೇಳಿದ್ಲು ಸುಮ್ಮನೆ ಗಂಡ ಮಕ್ಕಳು ಗಂಡು ಮಕ್ಕಳು ಅಂತಾರೆ ಅವರಿಂದ ನೋವೇ ಹೊರತು ಸುಖ ಅಂತೂ ಇಲ್ಲ ಇಂತ ಒಬ್ಬ ಹೆಣ್ಣು ಮಗಳಿದ್ರೆ ಎಲ್ಲರೂ ಉದ್ಧಾರ ಆಗುತ್ತೆ ಕಷ್ಟ ಸುಖಕ್ಕೆ ಆಗ್ತಾಳೆ ಅಪ್ಪ ಅಮ್ಮ ಸತ್ತಾಗ ನಾಲ್ಕು ತೊಟ್ಟು ಕಣ್ಣೀರು ಹಾಕ್ತಾಳೆ ಅಮ್ಮ ಜ್ಯೋತಿ ನೀನು ನನ್ನ ಮಗಳಲ್ಲಮ್ಮ ನನ್ನ ಹೆತ್ತ ತಾಯಿನಮ್ಮ ನನ್ನ ಹೆತ್ತ ತಾಯಿ ಭಿಕಾರಿಗಳಾಗ್ತಿದ್ದ ನಿನ್ನ ತವರನ್ನು ಕಾಪಾಡಿ ನಮ್ಮ ಸಂಸಾರಕ್ಕೆ ಒಂದು ನೆಲೆ ತಂದುಕೊಟ್ಟ ಮಹಾನ್ ತಾಯಿನಮ್ಮ ನೀನು ಆ ಭೂಮಿ ತಾಯಿಗಿರೋಷ್ಟು ಸಹನೆ ಕ್ಷಮಾಗುಣ ನಿನ್ನಲ್ಲಿದೆಯಮ್ಮ ನೀನೇ ಇಲ್ದೆ ಇದ್ದಿದ್ರೆ ನೀ ನಮ್ಮ ಸಂಸಾರದ ಗತಿ ಅಮ್ಮ ಜ್ಯೋತಿ ಇಷ್ಟೆಲ್ಲ ಮಾಡಿದೀಯ ನಂದು ಚಿಕ್ಕ ಆಸೆ ಅದಕ್ಕೆ ಅಡ್ಡಿ ಮಾಡಬೇಡ ತಾಯಿ ಅಪ್ಪ ಅಪ್ಪ ಹೀಗೆಲ್ಲ ಮಾಡಬಾರ್ದಪ್ಪ
ನಾನೇನ್ ಹೆಚ್ಚಿಗೆ ಮಾಡಿದ್ದು? ಇದು ನನ್ನ ಕರ್ತವ್ಯಪ್ಪ. ಇದಕ್ಕಾಗಿ ನನ್ನ ಪ್ರಾಣನೇ ಒತ್ತೆ ಇಟ್ರು, ಏಳೇಳು ಜನ್ಮ ಎತ್ತಿ ಹುಟ್ಟಿದ್ರು. ನಾನು ಹಾಲುಂಡ ತವರಿನ ಋಣ ತೀರಿಸೋದಿಕ್ಕಾಗುತ್ತೇನಪ್ಪ? ಇಲ್ಲ, ಅತ್ತಿಗೆ ನಿಮ್ಮಿಬ್ಬರಲ್ಲಿ ನಂದೊಂದೇ ಒಂದು ಕೋರಿಕೆ. ಯಾವುದೇ ಕಾರಣಕ್ಕೆ ಹೀಗೆ ನನ್ನವರನ್ನ ಒಡೆಬೇಡಿ. ಜೊತೆ ನಾವು ಹೆತ್ತ ಮಕ್ಕಳ ಮೇಲೆ ಪ್ರಮಾಣ ಮಾಡಿ ಹೇಳ್ತೀವಮ್ಮ. ನಮ್ ಕಡೆ ಉಸಿರಿನವರೆಗೂ ಹಾಗಾಗೋದಕ್ಕೆ ನಾವು ಬಿಡೋದಿಲ್ಲ. ಹೌದಮ್ಮ ಜ್ಯೋತಿ, ನಿನ್ ಮಾತನ್ನ ಖಂಡಿತ ನೆರವೇರಿಸ್ಕೊಳ್ತೀವಮ್ಮ, ಖಂಡಿತ ನೆರವೇರಿಸ್ಕೊಳ್ತೀವಿ. ತುಂಬಾ ಸಂತೋಷ, ನಾನು ನಿನ್ ಬರ್ತೀನಿ. ಒಂದ್ ನಿಮಿಷ ಇರಮ್ಮ. ಇದು ನಾನಿನ್ ಬರ್ತೀನಿ ಜ್ಯೋತಿ. ಒಂದು ನಾಲ್ಕು ದಿವಸ ಇದ್ದು ಹೋಗಮ್ಮ. ಇಲ್ಲಪ್ಪ, ನನ್ನ ಮನೆ ಅಲ್ಲಿದೆ, ನಾನು ಹೋಗ್ಲೇಬೇಕು. ನಿನ್ನ ಅಳಿಯಂದ್ರು ನನಗಾಗಿ ಕಾಯ್ತಾ ಇರ್ತಾರೆ. ಆಶೀರ್ವಾದ ಮಾಡಪ್ಪ. ಸುಖವಾಗಿ ಹೋಗ್ಬಾ ಅಮ್ಮ. ಅಮ್ಮ, ಯಜಮಾನ ತೀರ್ಕೊಂಡ ವಿಷಯನ ನೀವೀಗ್ಲೂ ತವ್ರಿಗೆ ತಿಳಿಸ್ದೆ ಹೋದ್ರೆ ಬಹಳ ತಪ್ಪಾಗುತ್ತಮ್ಮ. ಎಲ್ಲರೂ ಎಷ್ಟು ಸಂತೋಷವಾಗಿದ್ದಾರೆ, ಅವರಿಗೆ ವಿಷಯ ತಿಳಿಸಿ ನೋವು ಉಂಟು ಮಾಡೋದು ಬೇಡ. ಆ ನೋವು ನನ್ನಲ್ಲೇ ಒಡೆದು ಹೋಗ್ಲಿ. ಅಮ್ಮ, ಜ್ಯೋತಿ ಇವತ್ತಿಗೆ 11ನೇ ದಿವಸ, ಮುತ್ತೈದೆಯರೆಲ್ಲ ಬಂದಿದ್ದಾರೆ, ಎಲ್ಲ ಕಾರ್ಯಗಳಾಗಬೇಕು. ಹೇಳಮ್ಮ. ಅಮ್ಮ, ಜ್ಯೋತಿ.